ನ್ಯೂಸ್ಗೆ ಸ್ವಾಗತ. ನಾನು ಸುಮಿತಾ. ರಾಮದುರ್ಗ ತಾಲೂಕಿನ ಆರಿಬೆಂಚಿ ತಾಂಡಾದಲ್ಲಿ ಪಾಂಡುರಂಗ ರುಕ್ಮಿಣಿ ಜಾತ್ರಾ ಮಹೋತ್ಸವ ನಿಮಿತ್ತ ಪಲ್ಲಕ್ಕಿ ಉತ್ಸವ ವೈಭವದಿಂದ ಜರುಗಿದೆ. ಸತತವಾಗಿ 13 ವರ್ಷಗಳಿಂದಲೂ ಗ್ರಾಮದಲ್ಲಿ ನಡೆದು ಬಂದ ದಿಂಡಿ ಸಪ್ತಾಹವಾಗಿದ್ದು ಉತ್ಸವದ ನಿಮಿತ್ತ ಕಳೆದ 5 ದಿನದಿಂದ ತಾಲೂಕಿನ ಸುತ್ತಮುತ್ತಲಿನ ಸಂತರಿಂದ ಕೀರ್ತನೆ ಪ್ರವಚನ ಹರಿಪಾಠ ಕಕ್ಕಡ ಜರುಗಿದವು. ವಿಶೇಷವಾಗಿ ಗ್ರಾಮದ ಮನೆ ಮನೆಗೂ ಪಾಂಡುರಂಗ ದೇವಸ್ಥಾನದ ಪಲ್ಲಕ್ಕಿ ಪ್ರದಕ್ಷಿಣ ಹಾಕಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಪಂಡರಾಪುರದ ಗುರುಗಳಾದ ಮನು ಮಹಾರಾಜ ಶಿವಕರ್ ಅವರು ಪಾಲ್ಗೊಂಡು ಆಶೀರ್ವಚನ ನೀಡಿ ಗೋಪಾಲ ಕಲಾದೊಂದಿಗೆ ಮಹಾಪ್ರಸಾದ ನೀಡಿದರು. ಹೈಕಮಾಂಡ್ ಹೇಳಿದರೆ ಪಾವಗಡ ವಿಧಾನಸಭೆಯಿಂದ ಸ್ಪರ್ಧಿಸುವುದಾಗಿ ಚಿತ್ರದುರ್ಗ ಕ್ಷೇತ್ರದ ಮಾಜಿ ಸಂಸದ ಜನಾರ್ದನ್ ಸ್ವಾಮಿ ಪಾವಗಡದಲ್ಲಿ ತಿಳಿಸಿದರು. ಪಾವಗಡದ ಶನೇಶ್ವರ ದೇವಾಲಯಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಪಾವಗಡದ ಜನತೆ ನನಗೆ ಚಿರಪರಿಚಿತರಾಗಿದ್ದು ನಾನು ಎಂಪಿ ಆಗಿದ್ದಾಗ ಪಾವಗಡದ ಅನೇಕ ಕಡೆ ಸಂಚಾರ ನಡೆಸಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದೇನೆ. ಹಾಗಾಗಿ ನನಗೆ ಪಾವಗಡ ಕ್ಷೇತ್ರ ಹೊಸದೇನಲ್ಲ. ಪಾವಗಡದ ಬಿಜೆಪಿ ಕಾರ್ಯಕರ್ತರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಉತ್ತಮ ಒಡನಾಟ ಇಟ್ಟುಕೊಂಡಿದ್ದೇನೆ. ಬಿಜೆಪಿ ಹೈಕಮಾಂಡ್ ಹೇಳಿದರೆ ಸ್ಪರ್ಧಿಸಲು ನಾನು ರೆಡಿ ಎಂದು ತಮ್ಮ ಅಂತರಾಳದ ಇಂಗಿತವನ್ನ ಹೊರಹಾಕಿದ್ರು. ಜನಾರ್ದನ್ ಸ್ವಾಮಿಯಣ್ಣ ಬೇಜಾರಾಗ್ಬೇಡ್ರಿ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳ ಘೋಷಣೆ ಮಾಡಿದ್ರೆ ಲೇಟ್ ಕಾಮರ್ಸ್ ಪಾರ್ಟಿ ಅಂತ ಹೇಳ್ತಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ನಾನು ಆಗಲೇ ಹೇಳಿದಾಗೆ ಅಲ್ಲ, ತಾವು ತಮ್ಮ ಅಬ್ಸರ್ವೇಷನ್ ಕರೆಕ್ಟ್ ಆಗಿದೆ. ಇದು ಒಂದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರದಲ್ಲಿದೆ, ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಈಗ ಇರ್ಬೇಕಾದ್ರೆ ಅನೇಕ ಎಲ್ಲರೂ ದೂಷಿಸ್ಕೊಂಡು ಹೋಗ್ತಕ್ಕಂಥ ದೊಡ್ಡ ಜವಾಬ್ದಾರಿಯಲ್ಲಿದೆ. ಇದೊಂದು ಸಣ್ಣ ಪಕ್ಷ ಆಗಿದ್ರೆ ಭಾಳಷ್ಟು ಬೇರೆ ನಿರ್ಧಾರಗಳು ಮಾಡ್ಬೋದು. ಆಮೇಲೆ ಇಂಡಿಪೆಂಡೆಂಟ್ ನಿಂತ್ಕೋಬೇಕಂದ್ರೆ ಅಲ್ಲಿ ಪಕ್ಷನೇ ಇರಲ್ಲ ಅಲ್ವೇ? ಹಾಗೆ ಒಬ್ಬರೇ ನಾಮಿನೇಷನ್ ಮಾಡ್ಬೋದು. ಈಗಿರ್ಬೇಕಂದ್ರೆ ಅತಿ ಹೆಚ್ಚು ಡಿಮ್ಯಾಂಡ್ ಇರ್ತಕ್ಕಂಥ ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷ. ಅದಕ್ಕೆ ತನ್ನದೇ ಆದ ಒಂದು ಮೌಲ್ಯಗಳಿದ್ದಾವೆ, ಅನೇಕ ರಾಷ್ಟ್ರೀಯ ವಿಚಾರಗಳಿರ್ತವೆ, ಅನೇಕ ಅಭಿವೃದ್ಧಿ ವಿಚಾರಗಳಿರ್ತವೆ, ಅನೇಕ ಅಂತಾರಾಷ್ಟ್ರೀಯ ವಿಚಾರಗಳು ಹೊಳಕಾಗಿಕೊಂಡಿರ್ತವೆ. ಹೀಗಾಗಿ ನಮ್ಮ ವರಿಷ್ಠರಿಗೆ ಕಾಲಾವಕಾಶ ತಗೊಂಡು ಅದೆಲ್ಲರನ್ನೂ ತೋರಿಸ್ಕೊಂಡು ತಗೊಂಡೋಗ್ತಕ್ಕಂಥ ಒಂದು ಜವಾಬ್ದಾರಿ ಇರ್ತದೆ. ಹೀಗಾಗಿ ತಾವು ಹೇಳಿದ್ರೆ ಸ್ವಲ್ಪ ಲೇಟ್ ಆಗ್ತದೆ, ಆದ್ರಿಂದ ಸ್ವಲ್ಪ ತೊಂದರೆ ಆಗೋದು ನಿಜ. ಆದರೆ ಆದಷ್ಟು ಬೇಗ ಅದನ್ನು ವರಿಷ್ಠರು ಸರಿಪಡಿಸ್ಕೊಳ್ತಾರೆ, ಬೇಗ ಅದನ್ನ ನಿರ್ಧಾರ ಮಾಡ್ತಾರೆ ಅಂತ ಅರ್ಥ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ರವಿಶಂಕರ್ ನಾಯಕ್, ಮುಖಂಡರಾದ ವಾಲ್ಯ ನಾಯಕ್, ವಕೀಲ ಕೃಷ್ಣಮೂರ್ತಿ, ಮಂಗಳವಾಡ ರಂಗಣ್ಣ, ಶಾರದಾಬಾಯಿ ಇತರರು ಮುಖಂಡರು ಹಾಜರಿದ್ರು. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ. 2018 ಸಾರ್ವತ್ರಿಕ ಚುನಾವಣೆಯಲ್ಲಿ ಮಾಯಾವತಿ ಅವರ ಬಿಎಸ್ಪಿ ಪಕ್ಷದಿಂದ ಸ್ಪರ್ಧಿಸಿ ಕ್ಷೇತ್ರದಲ್ಲಿ ಅಸ್ತಿತ್ವ ಕಂಡುಕೊಂಡಿದ್ದ ಗುರುಪ್ರಸಾದ್ ಅವರು ಅಧಿಕೃತವಾಗಿ ಗುಂಡ್ಲುಪೇಟೆಯಲ್ಲಿ ಬಿಜೆಪಿ ಪಕ್ಷ ಸೇರ್ಪಡೆಗೊಂಡರು. ಶಾಸಕ ನಿರಂಜನ್ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆಗೊಂಡ ಬಳಿಕ ಮಾತನಾಡಿದ ಗುರುಪ್ರಸಾದ್ ಅವರು, ಬಿಎಸ್ಪಿ ಪಕ್ಷದಿಂದ ಸ್ಪರ್ಧಿಸಿದ್ದ ನನಗೆ ಮತದಾರರು 10,000ಕ್ಕೂ ಹೆಚ್ಚು ಮತಗಳನ್ನು ನೀಡಿ ಆಶೀರ್ವದಿಸಿದರು. ಆದರೆ ಇಂದು ಕ್ಷೇತ್ರದ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಉತ್ತಮವಾದ ಕೆಲಸಗಳನ್ನು ಮಾಡುತ್ತಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಜನಪರ ಕೆಲಸಗಳನ್ನು ಮೆಚ್ಚಿ ಪಕ್ಷ ಸೇರ್ಪಡೆಗೊಂಡಿದ್ದೇನೆ. ನಮಗೆ ಹತ್ತಿರವಾಗುವಂತಹ ಶಾಸಕರ ಅವಶ್ಯಕತೆ ಇದೆ. ಅಂತಹ ಗುಣ ಸಿಎಸ್ ನಿರಂಜನ್ ಕುಮಾರ್ ಅವರಲ್ಲಿದೆ. ಈ ನಿಟ್ಟಿನಲ್ಲಿ ನಿರಂಜನ್ ಕೈ ಬಲಪಡಿಸಲು ಇಂದಿನಿಂದಲೇ ನಿಷ್ಠೆಯಿಂದ ಕೆಲಸ ಮಾಡ್ತೀವಿ ಅಂದರು. ಈ ಭಾಗದ ಒಂದು ಚುನಾವಣೆಯ ಪ್ರಚಾರಕ್ಕೋಸ್ಕರ ಇಲ್ಲಿಂದ ಪ್ರಾರಂಭ ಮಾಡೋಣ ಈ ಸನ್ನಿಧಿ ಅಂತ ಹೇಳಿ ತಾವೆಲ್ಲ ಏನು ಭಾಗವಹಿಸ್ಕೊಂಡು ಇವತ್ತು ಮಾಡ್ತೀರಾ ಅಂತ ಒಂದು ಕೆಲಸ ಇದೆ.
ಇದು ಬಹಳ ಒಂದು ಸಂತೋಷವಾದಂತ ಕೆಲಸ ಮತ್ತೆ ಇನ್ನೊಂದು ಏನು ಹೇಳಬೇಕು ಅಂದ್ರೆ ಇದೇ ಸನ್ನಿಧಿಯಲ್ಲಿ ನನ್ನನ್ನು ಕೂಡ ನೀವೆಲ್ಲರ ನೇತೃತ್ವದಲ್ಲಿ ಕರ್ಕೊಂಡು ಬಂದು ಸೇರಿಸಿಕೊಂಡಂತ ಎಲ್ಲ ನಾಯಕರುಗಳಿಗೆ ಮತ್ತೆ ಎಲ್ಲ ಕಾರ್ಯಕರ್ತರುಗಳಿಗೆ ಮಹಿಳೆಯರಿಗೆ ಮತ್ತೆ ಎಲ್ಲ ಮಾಧ್ಯಮ ಮಿತ್ರರು ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನು ತಿಳಿಸೋದರ ಮೂಲಕ ನನಗೆ 2015 ರ ಚುನಾವಣೆಯ ಒಂದು ನೆನಪಾಗ್ತಿದೆ 2005 ರ ಚುನಾವಣೆ ಯಾಕಂದ್ರೆ ಇಲ್ಲಿನ ಜನ ಎಲ್ಲ ನಮ್ಮ ತಾಯಿ ಚುನಾವಣೆಯಲ್ಲಿ ಶ್ರಮಿಸಿದಂತ ಜನ ನಾನು ನಾನೇನೋ ಮಾಡ್ಲಿಕ್ಕೋ ಅಥವಾ ನಾನೇನೋ ತಪ್ಪೆಚ್ಚೆ ಇಟ್ನೋ ಏನೋ ಎತ್ತ ಅಂತ ಈ ದೇವಸ್ಥಾನಕ್ಕೆ ಬಂದು ನಿಮ್ಮೆಲ್ಲರ ಮುಖ ನೋಡಿದಾಗ ಗೊತ್ತಾಗ್ತಾ ಇದೆ ನಾನೆಲ್ಲ ಇದ್ದ ಜಾಗ ಸರಿ ಇರಲಿಲ್ಲ ಈಗ ಮತ್ತೆ ಅದೇ ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ ಅನ್ನಂತದ್ದು ನನ್ನನ್ನು ಕೂಡ ನಿಮ್ಮ ಜೊತೆ ಸೇರಿಸಿಕೊಂಡೆ ಒಬ್ಬ ಶಾಸಕರು 5 ವರ್ಷ ಪಾಠ ಕಲಿಯೋದು ಮಾಡ್ತಾರೆ ನಾನು ಸೋತ 5 ವರ್ಷ ಅಧ್ಯಯನ ಮಾಡಿದ್ದೀನಿ ಏನು ಮಾಡಬೇಕು ಅನ್ನಂತ ವಿಚಾರ ಇನ್ನು ಗುರುಪ್ರಸಾದ್ ಅವರನ್ನು ನಮ್ಮ ಪಕ್ಷಕ್ಕೆ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದೇವೆ ಅನೇಕ ವರ್ಷಗಳಿಂದ ರಾಜಕಾರಣದಲ್ಲಿ ಸಕ್ರಿಯವಾಗಿರುವ ಇವರಿಗೆ ಬಹಳ ಅನುಭವಿ ನಾವೆಲ್ಲ ಒಂದೇ ಪಕ್ಷದಲ್ಲಿದ್ದು ಕೆಲಸ ಮಾಡಿದ್ವಿ ರಾಜಕಾರಣದ ಪ್ರತಿಯೊಂದು ಪಟ್ಟಣ ಅರಿತಿರುವ ಗುರುಪ್ರಸಾದ್ ಜನರಿಗೆ ತುಂಬಾ ಹತ್ತಿರವಾಗುವಂತಹ ವ್ಯಕ್ತಿಯಾಗಿದ್ದಾರೆ ಎಲ್ಲರೂ ಒಟ್ಟಾಗಿ ಹೋಗುವಂತಹ ಅವಶ್ಯಕತೆ ತುಂಬಾ ಇದೆ ಈ ಹಿನ್ನೆಲೆಯಲ್ಲಿ ಜವಾಬ್ದಾರಿಯುತವಾಗಿ ಹೆಜ್ಜೆ ಇಡೋಣ ಕುಟುಂಬ ರಾಜಕಾರಣವನ್ನ ನಡೆಸಿಕೊಂಡು ಬಂದವರ ಸಾವಾಸ ಸಾಕು ಎಂಎಲ್ ಅವಕಾಶವು ಅವರಿಗೆ ಬೇಕು ಚಾಮುಲ್ ಚುನಾವಣೆಯಲ್ಲೂ ಅವರಿಗೆ ಪ್ರಾಧಾನ್ಯತೆ ಕೊಡಬೇಕು ಹೀಗಿರುವಾಗ ಪಕ್ಷಕ್ಕಾಗಿ ದುಡಿದವರ ಗತಿ ಏನು ಅದಕ್ಕಾಗಿ ಕುಟುಂಬ ರಾಜಕಾರಣಕ್ಕೆ ಇತಿಶ್ರೀ ಹಾಡೋಣ ಅಂದ್ರು ಸೋಮಣ್ಣಯ್ಯ ಗುರುಪ್ರಸಾದ್ ಅವರು ಹಿಂದೆ ಅವರು ಬಿಎಸ್ಪಿ ನಮ್ಮ ಎಂ ಎಲ್ ಎ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ದೆ ಅವರು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅವರು ಪ್ರಸ್ತಾಪ ಮಾಡಿದಂಥದ್ದು ಕುಟುಂಬ ರಾಜಕಾರಣ ಅದಕ್ಕೆ ಒತ್ತು ಕೊಡಬಾರ್ದು ನಮ್ಮ ಸಂದರ್ಭದಲ್ಲಿ ಹೇಳಿದಂಥ ಮಾತು ಯಾವ ರೀತಿ ಅಂತಂದರೆ ಇದು ನಮ್ಮ ತಾಲೂಕಿನಲ್ಲಿ ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇದೆ ಕುಟುಂಬ ರಾಜಕಾರಣ ಕಾಂಗ್ರೆಸ್ಸಲ್ಲಿ ಮಾಧವ್ ಪ್ರಸಾದ್ ಅವರಾಯಿತು ಮಾಧವ್ ಪ್ರಸಾದ್ ಬಂದರೆ ಗೀತಾ ಮಾಧವ್ ಪ್ರಸಾದ್ ಬಂದರು ಇವತ್ತು ಅವ್ರ ಮಗ ಈಗ ಇಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಆದರೆ ಬೇರೆ ಅವಕಾಶಗಳನ್ನಾದರೂ ಕಾರ್ಯಕರ್ತರಿಗೆ ಮಾಡಿಕೊಡ್ಬೇಕಾಗಿತ್ತು ಅವರು ಅನ್ನೋದ್ರಲ್ಲಿ ಅವರು ಹೇಳಿದಂಥ ಮಾತು ಅದು ಅನೇಕ ಜನ ಅದನ್ನು ಈಗ ನಮ್ಮ ತಾಲೂಕಲ್ಲಿ ಮಾತಾಡ್ತಾ ಇದ್ದಾರೆ ಒಂದು ಕುಟುಂಬದಲ್ಲಿ ಬೇರೆ ಬೇರೆ ಅವಕಾಶಗಳನ್ನು ಕೇಳುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಇದೆ ಚಾಮುಲ್ ಚುನಾವಣೆ ಬಂದಂಥ ಸಂದರ್ಭದಲ್ಲೂ ಅದನ್ನು ಅವ್ರ ಕುಟುಂಬದವರೇ ಆದಂಥ ಮಂಜುನ್ ಪ್ರಸಾದ್ ಅವರೇ ನಿಲ್ಲಬೇಕು ಅನ್ನೋದನ್ನು ಹೋಗಿರುವಂಥದ್ದು ಅಂದರೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೋದಾಗಿತ್ತಲ್ಲ ಅನ್ನೋ ಮಾತು ಅವರು ಹೇಳಿದಂಥ ಮಾತು ಈಗ ಡೈರಿ ಡೈರಿಯಲ್ಲಿ ಸಜೆಸ್ಟ್ ಆಗಿದ್ದಂಥವ್ರು ಮಾತ್ರ ಚಾಮುಲಲ್ಲಿ ನಿಲ್ಲಬೇಕು ಡೈರಿಲ್ಲೂ ಅಲ್ಲಿ ಹಾಲಲ್ಲಿ ಇರುವಂಥ ಒಬ್ಬ ಕಾರ್ಯಕರ್ತನ ಕೊಡ್ಬೋದಾಗಿತ್ತು ಅದನ್ನು ಅವರೇ ನಮಗೆ ಬೇಕು ಅನ್ನೋದ್ರಲ್ಲಿ ಹೇಳಿದ್ರೆ ಅಲ್ಲಿ ಅಧ್ಯಕ್ಷನೂ ನನಗೆ ಬೇಕು ಅಂತಂದ್ರೆ ಇನ್ನು ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ಚುನಾವಣಾ ಭರಾಟೆ ಜೋರಾಗಿದ್ದು ಅಲ್ಲಿ ಶಾಸಕ ನಿರಂಜನ್ ಸಮ್ಮುಖದಲ್ಲಿ ವಿವಿಧ ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಬಿಜೆಪಿ ಕಡೆ ಮುಖ ಮಾಡಿದ್ರೆ ಮತ್ತೊಂದಿಷ್ಟು ಮಂದಿ ಕಾಂಗ್ರೆಸ್ ಕಡೆ ವಾಲುತ್ತಿರುವುದು ಎರಡು ಪಕ್ಷಗಳ ಜಿದ್ದಾಜಿದ್ದಿನ ಕಾದಾಟಕ್ಕೆ ಸಾಕ್ಷಿಯಾಗಿದೆ ಶಿವಕುಮಾರ್ ದೇವರಹಳ್ಳಿ ಅಮೋಕ್ ಟಿವಿ ಗುಂಡ್ಲುಪೇಟೆ ಚಿಂತಾಮಣಿ ತಾಲೂಕಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಚಿಕ್ಕಲನೇರ್ಪು ಹೋಬಳಿಯ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕ ವಿ ಮುನಿಯಪ್ಪ ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ಸಂಭವನೀಯ ಅಭ್ಯರ್ಥಿ ರಾಜೀವ್ ಗೌಡರು ಸೇರಿ ಮನೆ ಮನೆಗೆ ಪ್ರಚಾರದ ಕಾರ್ಯಕ್ರಮಕ್ಕೆ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಚಾಲನೆ ಕೊಟ್ಟರು ಶಾಸಕ ವಿ ಮುನಿಯಪ್ಪ ಮಾತನಾಡಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ದೇವಮೂಲೆಯಾದ ಚಿಕ್ಕಲನೇರ್ಪು ಗ್ರಾಮದಿಂದ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಪ್ರಚಾರದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಒಬ್ಬ ಜನಸೇವಕ ಜನನಾಯಕನ ಉತ್ತಮ ವ್ಯಕ್ತಿ ಪಕ್ಷಕ್ಕೆ ದೊರೆತಿದ್ದಾರೆ ಹೀಗೆಂದು ಎಬಿಡಿ ರಾಜೀವ್ ಗೌಡರ ಪರ ಬ್ಯಾಟಿಂಗ್ ಮಾಡಿದರು ನಂತರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಈಗಾಗಲೇ ರಾಜೀವ್ ಗೌಡರ ಹೆಸರು ಫೈನಲ್ ಆಗಿದ್ದು ಇನ್ನು ಅಧಿಕೃತವಾಗಿ ಪಟ್ಟಿ ಬಿಡುಗಡೆಯಾಗಬೇಕಾಗಿದೆ ಅಂತ ಪರೋಕ್ಷವಾಗಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದರು ಆಯ್ಕೆ ಏನಿಲ್ಲ ಸಮಯಕ್ಕೆ ಸರಿಯಾಗಿ ಆಯ್ಕೆ ನೇಮಕ ಮಾಡ್ತಾರೆ ಅದಕ್ಕೆ ಈ ನಿಗದಿ ಟೈಮ್ಗೆ ಮುಂಚೆ ಮಾಡಲ್ಲ ನಿಗದಿ ಟೈಮ್ ಇನ್ನೂ ಇದೆಯಲ್ಲ ಟೈಮ್ 4 ದಿವಸ ಇದೆ ಟೈಮ್ ಆಗಲೇ ಒಂದನೇ ಪಟ್ಟಿ ಮೂರನೇ ಪಟ್ಟಿನೂ ಬರುತ್ತೆ ಎಲ್ಲ ಬರುತ್ತೆ ಆದರೆ ಅಪ್ಲಿಕೇಶನ್ ಅಧಿಕೃತವಾಗಿ ಆಕ್ಷನ್ ಸ್ಟಾರ್ಟ್ ಆಗೋದು ನಾಮಿನೇಷನ್ ಫೈಲ್ ಮಾಡಿದ್ದೆ ಮೂರನೇ ಪಟ್ಟಿಯಲ್ಲಿ ರಾಜೀವ್ಗೌಡ ಅವರ ಹೆಸರು ಬರುತ್ತೆ ಬರ್ಬೋದು ಬರ ಚುನಾವಣೆ ಅಂದರೆ ನಾವೆಲ್ಲರೂ ಒಟ್ಟಿಗೆ ಇದ್ದೀವಲ್ಲ ಅದರಲ್ಲೇನು ತೊಂದರೆ ಇಲ್ಲ ಬಂದೇ ಬರುತ್ತೆ ಅದನ್ನು ನಮಗೆ ಗೊತ್ತಿಲ್ಲ ನಮ್ಮ ಪಕ್ಷ ಅಲ್ಲ ಅದು
ನಮ್ಮ ಪಕ್ಷ ಅಲ್ಲ. ನಮ್ಮ ಪಕ್ಷದಲ್ಲಿದ್ದರೆ ನಾವು ಅವ್ರ ಬಗ್ಗೆ ಮಾತಾಡಬೇಕು. ನಮ್ಮ ಪಕ್ಷದಲ್ಲಿ ಇಲ್ಲ ಅವರು. ನಂತರ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಅಭ್ಯರ್ಥಿ ಎಬಿಡಿ ರಾಜೀವಗೌಡ ಮಾತನಾಡಿ, ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಹಿರಿಯ ರಾಜಕಾರಣಿಯಾದ ವಿ ಮುನಿಯಪ್ಪನವರು ಶಾಸಕರಾಗಿ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದು, ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಮಾಡುವ ಸಲುವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು. ಈಗ ನಮಗೆ ನಮ್ಮ ಗಾಡ್ ಫಾದರು ವಿ ಮುನಿಯಪ್ಪನವರು ಅವ್ರು ಈಗಾಗಲೇ ತಿಳಿಸಿದ್ದಾರೆ. ಅವರು ಯಾವ ರೀತಿ ಡೈರೆಕ್ಷನ್ಸ್ ಕೊಡ್ತಾರೋ ಆ ಡೈರೆಕ್ಷನ್ಸ್ ಪ್ರಕಾರ ನಾವು ಹೋಗ್ತೀವಿ ಖಂಡಿತ. ನಮಗೆ ಯಾಕಂತಂದರೆ ಕಾಂಗ್ರೆಸ್ನ ಇಲ್ಲಿ ಕಟ್ಟಿ ಉಳಿಸಿ ನಲವತ್ತು ವರ್ಷಗಳ ಕಾಲ ಇಲ್ಲಿರುವಂಥ ಕಾಂಗ್ರೆಸ್ ಪಕ್ಷನ ಉಳಿಸ್ಕೊಂಬಂದಿದ್ದಾರೆ. ಪ್ರತಿಯೊಂದು ಕುಟುಂಬಕ್ಕೂ ಅವ್ರ ಕೈಲಾದಷ್ಟು ಶಕ್ತಿ ಮೀರಿ ಕೆಲಸಗಳನ್ನ ಮಾಡಿದ್ದಾರೆ. ಅವರ ಮಾರ್ಗದರ್ಶನದಂತೆ ಅವರು ಏನು ಮಾರ್ಗದರ್ಶನ ಕೊಡ್ತಾರೆ ಆ ಮಾರ್ಗದರ್ಶನದಂತೆ ನಾನು ಮುಂದೆ ಕೂಡ ನಡೀತೀನಿ. ಸರ್, ಸಾಕಷ್ಟು ಬಾರಿ ಈಗ ಆರೋಪಗಳು ತುಂಬ ಮಾಡ್ತಾ ಇದ್ದಾರೆ. ಅದು ವಿರೋಧ ಪಕ್ಷಗಳವ್ರದ್ದು ಅಸ್ತ್ರನೇ ಅದೇನೆ. ಏನು ವಿರೋಧಿಗಳ ಅಸ್ತ್ರ ಏನಂತಂದರೆ ನಮ್ಮನ್ನು ಇದು ಅಪಪ್ರಚಾರ ಮಾಡೋದೇ ಅವರು ವಿರೋಧಿಗಳಿಗೆ ಮೊದಲ ಪ್ರಾಮುಖ್ಯತೆ ಅವರಿಗೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಿಂದನೇ ಇಡೀ ನಮ್ಮ ದೇಶಕ್ಕೆಲ್ಲ ಇವತ್ತುವರೆಗೂ ಏನೆಲ್ಲ ಕೊಡುಗೆಗಳಿದೆ ಅದೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿರೋಂಥ ಕೊಡುಗೆಗಳೇ. ಬೇರೆ ಪಕ್ಷದವ್ರ ಕೊಡುಗೆಗಳೇನಂದರೆ ಬರೀ ಅಪಪ್ರಚಾರ, ಬರೀ ಸುಳ್ಳು. ನಂತರ ಕಾಂಗ್ರೆಸ್ ಕಾರ್ಯಕರ್ತರನ್ನ ಉದ್ದೇಶಿಸಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳ ಕುರಿತು ವಿವರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀನಿವಾಸ್, ದೇವರಾಜ್, ನಾಗರಾಜ್, ಅನುಪಲ್ಲಿ ಇತರರು ಹಾಜರಿದ್ದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. 2023 ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ನಿಮಿತ್ತ ಚಿಕ್ಕನಾಯಕನಹಳ್ಳಿಯಲ್ಲಿ ಮತದಾನ ಜಾಗೃತಿಗಾಗಿ ಬೈಕ್ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮೇ 10 ನಡೆಯುವ ಸಾರ್ವತ್ರಿಕ ಮತದಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಬೇಕೆಂದು ತಾಲೂಕಿನ ತಹಶೀಲ್ದಾರಾದ ಬಿ ಅರ್ಚನಾ ಭಟ್ ಅವರು ಕರೆ ನೀಡಿದರು. ಸಾರ್ವಜನಿಕರು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಭಾರತ ಚುನಾವಣಾ ಆಯೋಗ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ತುಮಕೂರು ಮತ್ತು ತಾಲೂಕು ಸ್ವೀಪ್ ಸಮಿತಿ ಚಿಕ್ಕನಾಯಕನಹಳ್ಳಿ ವತಿಯಿಂದ ಮತದಾನ ಜಾಗೃತಿ ಬೈಕ್ ಜಾಥಾವನ್ನು ತಾಲೂಕು ಪಂಚಾಯತ್ ಆವರಣದಿಂದ ನಗರದ ಪ್ರಮುಖ ಹಳ್ಳಿಗಳಿಗೆ ಬೈಕ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಚುನಾವಣಾ ಆಯೋಗ, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ತಾಲೂಕು ಸ್ವೀಪ್ ಸಮಿತಿಯವರ ಸಹಯೋಗದಲ್ಲಿ ಮನ್ನ ಕಾರ್ಯನಿರ್ವಹಣಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಬೈಕ್ ರ್ಯಾಲಿಗೆ ನಮ್ಕೊಂಡಿದ್ದೀವಿ. ಎಲ್ಲ ಮತದಾರರು ಶೇಕಡ 100ಕ್ಕೆ 100 ಮತದಾನ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಬೇಕು, ಇನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಸಂತ್ ಕುಮಾರ್ ಮಾತನಾಡಿ, ಮತದಾನ ನಮ್ಮ ಹಕ್ಕು, ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ತಪ್ಪದೆ ಮತ ಚಲಾಯಿಸಬೇಕೆಂದು ಮತದಾರರಲ್ಲಿ ಮನವಿ ಮಾಡಿದರು. ಮೇ 10 ಸಾರ್ವತ್ರಿಕ ಮತದಾನದ ಹಬ್ಬ ಇದೆ, ಅದನ್ನ ಎಲ್ಲರೂ ಮನದಟ್ಟು ಮಾಡಿಕೊಂಡು ತಪ್ಪದೆ ಮತ ಚಲಾಯಿಸಿ ಎಲ್ಲಾ ಜನರು 100ಕ್ಕೆ 100 ಮತದಾನ ಮಾಡಬೇಕು ಅಂತ ತಿಳಿಸಿದರು. ಭಾರತ ಚುನಾವಣಾ ಆಯೋಗದ ಆದೇಶದ ನಿಮಿತ್ತ ಜಿಲ್ಲಾಡಳಿತ ತುಮಕೂರು ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ತುಮಕೂರು ಇವರ ಸೂಚನೆ ಮೇರೆಗೆ ತಾಲೂಕು ಆಡಳಿತ ಹಾಗೂ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಮತದಾರರಲ್ಲಿ ಜಾಗೃತಿ ಮೂಡಿಸತಕ್ಕಂಥ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಅಭಿಯಾನದ ರೂಪ ನಾವು ಬೈಕ್ ಜಾಥಾವನ್ನು ಮಾಡ್ತೇವೆ ಮುಖಾಂತರ ಸುಮಾರು 10-15 ಕಿಲೋಮೀಟರ್ಗಳಷ್ಟು ಬೈಕ್ ಜಾಥಾವನ್ನು ನಡೆಸಿ ಈ ಹಾದಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲೂ ಕೂಡ ನಿಂತು ಆ ಗ್ರಾಮದಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರಲ್ಲಿ ಏನು ಮುಂದೆ 2 ಮೇ 10 ಪ್ರಜಾಪ್ರಭುತ್ವದ ಹಬ್ಬ ಇದೆ, ಅಂದರೆ ಸಾರ್ವತ್ರಿಕ ಚುನಾವಣೆ ಇದೆ. ಈ ಸಾರ್ವತ್ರಿಕ ಚುನಾವಣೆಯಲ್ಲಿ 18 ತುಂಬಿದಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರರನ್ನು ಕೂಡ ಮತಗಟ್ಟೆ ಕೇಂದ್ರಗಳಿಗೆ ತೆರಳಿ ತಮ್ಮ ಮತವನ್ನು ಚಲಾಯಿಸಬೇಕು ಅಂತಕ್ಕಂಥ ಜಾಗೃತಿಯನ್ನು ನಾವು ಮೂಡಿಸ್ತಾ ಬಂದಿದ್ದೇವೆ. ಈ ಒಂದು ಸಂದರ್ಭ ಇಂದು ನಾವು ಹಮ್ಮಿಕೊಂಡಿರ್ತಕ್ಕಂಥ ಜಾಥಾದ ಮುಕ್ತಾಯ ಮತ್ತು ಸಮಾರೋಪ ಸಮಾರಂಭ. ಇದರೊಟ್ಟಿಗೆ ನಾವು ಏನು ಚಿಕ್ಕನಾಯಕನಹಳ್ಳಿ ಸಂತೆ ಮೈದಾನ ಇದೆ, ಈ ಸಂತೆ ಸೇರ್ತಕ್ಕಂಥ ಈ ಒಂದು ಸುದಿನವನ್ನು ಆಯ್ಕೆ ಮಾಡಿಕೊಂಡು ಈ ಸ್ಥಳದಲ್ಲಿ ಇಲ್ಲಿ ಬರ್ತಕ್ಕಂಥ ವ್ಯಾಪಾರಸ್ಥರು, ಸಾರ್ವಜನಿಕರು,
ಇವರೆಲ್ಲರೂ ಕೂಡ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಸಹಿ ಅಭಿಯಾನವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಸರಿ, ಸುಮಾರು 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 800ಕ್ಕೂ ಹೆಚ್ಚು ಬೈಕ್ ಸವಾರರು ಭಾಗವಹಿಸಿ ನಗರದಲ್ಲಿ ಚುನಾವಣಾ ಮತದಾನಕ್ಕೆ ಸಂಬಂಧಿಸಿದಂತೆ ವಿವಿಧ ರೀತಿಯ ಘೋಷವಾಕ್ಯಗಳನ್ನು ಕೂಗುವ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ, ತಾಲೂಕಿನ ಎಲ್ಲ ಇಲಾಖಾಧಿಕಾರಿಗಳು, ತಾಲೂಕಿನ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ನೌಕರರು ಮತದಾನದ ಜಾಗೃತಿ ಅಂಗವಾಗಿ ಬೈಕ್ ಜಾಥಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.